ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇತ್ತು ಹರೀಶ್ ನವ್ಯಾ ನವ್ಯವನ್ನೋರು ರಿಕ್ವೆಸ್ಟ್ ಕಳಿಸಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಲೀಪಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ತಿಳಿಸ್ಕೊಡಿ ನಮ್ಮ ಮನೇಲಿ ನನಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದರು ನಾರ್ಮಲಿ ಒಬ್ಬ ಮನುಷ್ಯ ಪ್ರತಿದಿನ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಿದ್ದೆ ಮಾಡೋದ್ರ ಮೂಲಕ ಆತ ದಿನನಿತ್ಯ ಮಾಡಿರುವಂಥ ಒಂದು ಕೆಲಸ ಇರ್ಬೋದು ಕಾರ್ಯ ಇರ್ಬೋದು ಅದನ್ನು ವಿಶ್ರಾಂತಿ ಮೂಲಕ ಅಂದರೆ ರಾತ್ರಿ ಹೊತ್ತು ನಿದ್ದೆ ಮಾಡೋದ್ರ ಮೂಲಕ ದಣಿವಾರಿಸ್ಕೊಳ್ತಾನೆ ಅದೇ ರೀತಿ ಒಬ್ಬ ಗರ್ಭಿಣಿಯಾದವಳು ಈ ವೇಳೆಯಲ್ಲಿ ಹೆಚ್ಚು ಕೆಲಸ ಮಾಡೋದ್ರ ಜೊತೆಗೆ ಟೈಮ್ ಟೈಮ್ಗೆ ಆಹಾರ ನೀರು ಹಣ್ಣು ಟ್ಯಾಬ್ಲೆಟ್ಸ್ ಪ್ರತಿಯೊಂದನ್ನು ತೆಗೆದುಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ಅವಳು ಎಷ್ಟು ಹೊತ್ತು ನಿದ್ದೆ ಮಾಡ್ತಾಳೆ ಅನ್ನೋದು ಕೂಡ ಒಂದು ದೊಡ್ಡ ವಿಷಯ ಈ ರೀತಿ ಇರುವಾಗ ಗರ್ಭಿಣಿಯರು ರಾತ್ರಿ ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಅವ್ರು ರೈಸ್ ಅವಾಯ್ಡ್ ಮಾಡೋದ್ರ ಬದಲು ಸ್ವಲ್ಪ ಮುದ್ದೆ ಜೊತೆ ರೈಸ್ ತಿಂದರೆ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳೋದಾದರೆ ಬೇಗ ಹಸವ ಆಗೋದಿಲ್ಲ ನೈಟ್ ಟೈಮು ಮತ್ತು ಊಟ ಆದ ತಕ್ಷಣ ಸ್ವಲ್ಪ ಓದ್ಬಿಟ್ಟು ಲೈಟ್ ವಾಕಿಂಗ್ ಮಾಡಬೇಕು ಅದಾದಮೇಲೆ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಮಲ್ಕೋಬೇಕು ರಾತ್ರಿ ವೇಳೆ ಅವ್ರು ಎಷ್ಟೊತ್ತು ನಿದ್ದೆ ಮಾಡಬೇಕು ಅಂದರೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಬೆಳಗ್ಗೆ ಟೈಮಲ್ಲಿ ಕೆಲಸದ ನಡುವೆ ಸ್ವಲ್ಪ ಸಮಯವಾದರೂ ಲೆ ರಿಲ್ಯಾಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಬೆಳಗ್ಗೆ ವೇಳೆ ಎಷ್ಟೊತ್ತು ನಿದ್ದೆ ಮಾಡಬೇಕು ಅಂತ ಹೇಳೋದಾದರೆ ಎರಡರಿಂದ ಮೂರು ಅವರ್ ನಿದ್ದೆ ಮಾಡಿದ್ರೆ ಸಾಕು ಪ್ರತಿ ಗರ್ಭಿಣಿಯು ಎಂಟರಿಂದ ಹತ್ತು ಗಂಟೆಗಳ ಕಾಲ ರಿಲ್ಯಾಕ್ಸ್ ಮಾಡಲೇಬೇಕು ಇದರಿಂದ ಅವಳು ಮತ್ತು ಅವಳ ಮಗು ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಮತ್ತು ಗರ್ಭಿಣಿಯರು ನಿದ್ದೆ ಮಾಡುವಾಗ ಯಾರೋ ಅವ್ರನ್ನ ಹೇಳಿಸ್ಬಾರ್ದು ಯಾಕೆಂದರೆ ತಾಯಿ ಮಲಗಿದಾಗ ಮಗು ಕೂಡ ಮಲಗಿರುತ್ತೆ ಈ ವೇಳೆಯಲ್ಲಿ ನಿದ್ದೆ ಸಂಪೂರ್ಣ ಆಗದೇ ಇದ್ದಾಗ ತಾಯಿಯಿಂದ ನಿದ್ದೆಯಿಂದ ಹೇಳಿಸಿದಾಗ ತಾಯಿಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ಬರುತ್ತೆ ಅವಳು ಆ ದಿನದಲ್ಲಿ ಮೂಡ್ ಆಫ್ ಆಗೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಮತ್ತು ಅವಳು ಹೆಚ್ಚು ಕೆಲಸ ಮಾಡೋಕ್ಕೆ ಹೆಚ್ಚು ಆಸಕ್ತಿ ಪಡೋದಿಲ್ಲ ಅಲ್ಲೇ ಮಗು ಕೂಡ ಸ್ವಲ್ಪ ತುಂಬ ಹಿಂಸೆ ಅನ್ನಿಸ್ಬ ಅನಿಸ್ಬಹುದು ಮಗು ಆವಾಗ ಕಿಕ್ಕಿಂಗ್ ಬೇರೆ ರೀತಿ ಕೊಟ್ಟಾಗ ತಾಯಿಗೂ ಕೂಡ ತುಂಬ ಹಿಂಸೆ ಆಗಿಬಿಡುತ್ತೆ ಅದಕ್ಕೋಸ್ಕರ ತಾಯಿ ಮತ್ತು ಮಗು ಮಲಗಿರ್ಬೇಕಾದ್ರೆ ದಯವಿಟ್ಟು ಯಾರೂ ಹೇಳಿಸ್ಬೇಡಿ ಮತ್ತು ಟೋಟಲಾಗಿ ಅವ್ರು ಎಷ್ಟು ಅವರ್ ನಿದ್ದೆ ಮಾಡಬೇಕು ಅಂದರೆ ಒಂದು ದಿನದಲ್ಲಿ ನೈಟ್ ಟೈಮು ಎಂಟರಿಂದ ಹತ್ತು ಗಂಟೆಗಳ ಕಾಲ ಆದರೆ ಬೆಳಗ್ಗೆ ಟೈಮು ಎರಡರಿಂದ ಅವರ್ ಅಂದರೆ ಆಗಿ ಅವರು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು ಒಂದು ದಿನದಲ್ಲಿ ಆವಾಗ ತಾಯಿ ಮತ್ತು ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾವುದೇ ಸಮಸ್ಯೆ ಕೂಡ ಕಂಡುಬರೋದಿಲ್ಲ ಸೊ ಇದಿಷ್ಟು ಗರ್ಭಿಣಿ ಸ್ತ್ರೀಯರು ತಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನಿದ್ದೆಗೆ ಕೊಡುವಂತಹ ಪ್ರಾಮುಖ್ಯತೆ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಸೊ ಡೋಂಟ್ ಮಿಸ್ ಇಟ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಹೀಗೆ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು